ಲೈಫ್ನಲ್ಲಿ ಹಾರ್ಡ್ ವರ್ಕ್ ಡಿಟರ್ಮಿನೇಷನ್ ಪ್ಲಸ್ ನಮ್ಮ ನಂಬಿಕೆನ ಏನು ಹೇಳ್ತೀವಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಗುಡ್ ಯೂತ್ ಯು ಶುಡ್ ಆಸ್ಪೈರ್ ಟು ಕಮ್ ಇನ್ ಟು ಪಾಲಿಟಿಕ್ಸ್ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿ ನೀವು ಇನ್ನೂ ನಮ್ಮ ಮೀಡಿಯಾ ಮೈಂಡ್ 24/7 ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಮತ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹೌ ಟು ಪ್ಲಾನ್ ಫಾರ್ ಯು ಪಿ ಎಸ್ ಸಿ ಒಂದು ವರ್ಷ ಕಮಿಟ್ಮೆಂಟ್ ಬೇಕು ಒಂದು ವರ್ಷ ತಾವು ಏನು ಕೆಲಸ ಮಾಡಬಾರ್ದು ಫುಲ್ ಟೈಮ್ ಯು ಪಿ ಎಸ್ ಸಿಗೆ ಡೆಡಿಕೇಟ್ ಮಾಡಬೇಕು ಇದು ಸಿಂಪಲಾಗಿ ಹೇಳ್ತೀನಿ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು ಏದೋ ಒಂದು ಕಡೆ ಕೂಡ ಎಕ್ಸಾಂಪಲ್ ಕೊಡ್ತೀನಿ ಸೇಮ್ ಎಕ್ಸಾಂಪಲ್ ಅಲ್ಲಿ ರಿಪೀಟ್ ತಾವು ಒಂದು ತಮಕೊಂದು ಒಂದು ಮನ ತಮ್ಮ ಮನೆ ಪಕ್ಕ ತಮಕೊಂದು ಚೆಡಿ ಮಾಡಬೇಕನ್ನ ಆಸೆ ಒಂದು ಯು ವಾಂಟ್ ಟು ಬ್ರಿಂಗ್ ಅ ಫ್ಲವರಿಂಗ್ ಪ್ಲಾಂಟ್ ತಮಗೆ ಬಂದು ಒಂದು ಇದು ಸಿಗ್ತದೆ ಒಂದು ಸೀಡ್ ಸಿಗ್ತದೆ ತಾವು ಸೀಡ್ ಹಾಕಿಬಿಟ್ಟು ಮಣ್ಣು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಡೈಲಿ ಸೀಡ್ ಗ್ರೋ ಆಗ್ತದ ಗ್ರೋ ಆಗ್ತದ ಗ್ರೋ ಆಗ್ತದ ನೋಡಿದೀರನ್ನ ಸೀಡ್ ಗ್ರೋ ಆಗಲ್ಲ ಬಟ್ ಸೀಡ್ ಹಾಕಿದ ಮೇಲೆ ತಾವು ನೀರು ಹಾಕಿದ ಮೇಲೆ ನಂಬಿಕೆಯಲ್ಲಿ ಇರಬೇಕು ಒಂದು ತಿಂಗಳು ಆದ ಮೇಲೆ ಈ ಹೈಟ್ ಬರ್ತದೆ ಆರು ತಿಂಗಳು ಆದ ಮೇಲೆ ಈ ಹೈಟ್ ಬರ್ತದೆ ಒಂದು ವರ್ಷ ಆದ ಮೇಲೆ ಈ ಹೈಟ್ ಬರ್ತದೆ ಆ ನಂಬಿಕೆ ಲೈಫ್ನಲ್ಲಿ ಹಾರ್ಡ್ ವರ್ಕ್ ಡಿಟರ್ಮಿನೇಷನ್ ಪ್ಲಸ್ ನಮ್ಮ ನಂಬಿಕೆನ ಏನು ಹೇಳ್ತೀವಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಒಂದು ಮಸಾಲ ಹಾಕಿ ನಾವು ಒಂದು ಸಾಂಬಾರ್ಗೆ ಎಷ್ಟು ಮಸಾಲ ಹಾಕ್ತೀವಿ ಫೈನಲಿ ಉಪ್ಪು ಹಾಕಿಲ್ಲಾನ ಸಾಂಬಾರ್ಗೆ ಟೇಸ್ಟ್ ಬರೋಲ್ಲ ಅದೇ ಥರ ನಂಬಿಕೆ ತಾವು ಹಾಕಿಲ್ಲಾನ ದಟ್ ವರ್ಕ್ ವಿಲ್ ನಾಟ್ ಗೆಟ್ ಪ್ರಾಸ್ಪರ್ ಸೊ ಯಾರೆಲ್ಲ ತಾವು ಬಂದು ದೊಡ್ಡದಾಗಿ ತಾವು ಕನಸಿಟ್ಕೊಂಡಿದ್ದೀರಾ ಫಸ್ಟು ನಂಬಿಕೆ ಅದರಲ್ಲಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇರಬೇಕು ಹಾರ್ಡ್ ವರ್ಕ್ ಇರಲಿ ಲಕ್ ಇರಲಿ ಪ್ಯಾಷನ್ ಇರಲಿ ಎಲ್ಲ ಇರಲಿ ಬಟ್ ಯು ಗಾಟ್ ಹ್ಯಾವ್ ಅ ಬಿಲೀಫ್ ನೀವು ಮಾಡೋದು ಇಂಪಾರ್ಟೆಂಟು ಸೊ ಸಿವಿಲ್ ಸರ್ವಿಸ್ಗೂ ಬಿಲೀಫ್ ಬೇಕು ಒನ್ ಇಯರ್ ನಾನು ಮಾಡಿಯೇ ಮಾಡ್ತೀನಿ ಒಂದು ಬಿಲೀಫು ಆಮೇಲೆ ಫೋಕಸ್ ಸಿಂಗಲ್ ಮೈಂಡೆಡ್ ಫೋಕಸ್ ಒಂದು ವರ್ಷ ಡೆಡಿಕೇಟ್ ಮಾಡಿಬಿಟ್ಟಿದ್ದೇನೆ ಬೇರೆ ಏನಕ್ಕೆ ಕೊಡಬೇಡ ಅಷ್ಟೇ ರಿಮೈನಿಂಗ್ ಎಲ್ಲ ಇಂಟರ್ನೆಟ್ನಲ್ಲಿ ಇದೆ ಏನು ಆಪ್ಷನಲ್ ಸಬ್ಜೆಕ್ಟ್ ಓದುವುದು ಎಲ್ಲಿ ಓದುವುದು ಎಲ್ಲಿ ಹೋಗುವುದು ಅದ್ರ ಬಗ್ಗೆ ನಾನು ಟೈಮ್ ವೇಸ್ಟ್ ಮಾಡಲ್ಲ ತಮಕ್ಕೂ ತಮಗೆ ಅದು ಗೊತ್ತಿರುತ್ತದೆ ಬಟ್ ಇಂದ ಮೂರು ವಿಷಯ ಇಂಪಾರ್ಟೆಂಟ್ ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಯು ವಾಟ್ ಟು ಬಿಲೀವ್ ನಾನು 100% ಕ್ರ್ಯಾಕ್ ಮಾಡ್ತೀನಿ ತುಂಬ ಜನ ಹೇಳ್ತಾ ಇದ್ದೀರಾ ಸಿವಿಲ್ ಸರ್ವಿಸ್ನಲ್ಲಿ ಇರಬೇಕಾಯಿತು ನೀವು ಪೊಲೀಸ್ ಸರ್ವಿಸ್ ರಿಸೈನ್ ಮಾಡಿದ್ರೆ ನನಗೆ ಭಾಳ ಬೇಜಾರಾಯಿತು ಇದು ಇದು ಲೈಫ್ನಲ್ಲಿ ಏನಾಗ್ತದೆ ಐ ಥಿಂಕ್ ವಿ ಆಟ್ ಟು ಕೀಪ್ ಮೂವಿಂಗ್ ತಾವು ಕೂಡ ಒಂದು ನೀರು ಒಂದೇ ಕಡೆ ನಿಲ್ಲಬಾರ್ದು ಒಂದು ನೀರು ಒಂದೇ ಕಡೆ ನಿಲ್ಲುತ್ತೆ ಆ ನೀರು ಹಾಳಾಗಿ ಬಿಡ್ತದೆ ಎ ಸ್ಟಾಟಿಕ್ ವಾಟರ್ ವಿಲ್ ಗೆಟ್ ರಾಟ್ ಅನ್ ವೆರಿ ಫಾಸ್ಟ್ ನನಗೂ ನನ್ನ ಆಸೆ ಏನು ನನ್ನ ಲೈಫ್ ಆ ಥರ ಇರಬೇಕು ಇಟ್ ಹ್ಯಾಸ್ ಟು ಬಿ ಲೈಕ್ ದಟ್ ಹ್ಯಾಸ್ ಬಿ ಫ್ಲೋಯಿಂಗ್ ರಿವರ್ ಫ್ಲೋಯಿಂಗ್ ವಾಟರ್ ಒಂದು ಮಾಡಿದ್ದೀವಿ ಪೊಲೀಸ್ನಲ್ಲಿ ಮಾಡಿದ್ದೀವಿ ಬಟ್ ಪೊಲೀಸ್ ಸಮಾಜ ಅಲ್ಲ ಪೊಲೀಸ್ನಲ್ಲಿಯೇ ಸಮಾಜ ಅಲ್ಲ ಸೊ ಪೊಲೀಸ್ ಸಮಾಜದಲ್ಲಿ ಒಂದು ಪಾರ್ಟ್ ಅಷ್ಟೇ ನನಗೆ ಸಮಾಜದಲ್ಲಿ ಬೇರೆ ಪಾರ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಕನ್ನ ಆಸೆ ಇದೆ ಪಾಲಿಟಿಕ್ಸ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಫೌಂಡೇಶನ್ನಲ್ಲಿ ನೋಡಬೇಕು ಗ್ರಾಸ್ ರೂಟ್ಸ್ನಲ್ಲಿ ಕೆಲಸ ಮಾಡಬೇಕು ಸೊ ಇರುವುದು ಒಂದೇ ಲೈಫ್ ಅಲ್ವಾ ವಿ ಆರ್ ಓನ್ಲಿ ಒನ್ ಲೈಫ್ ಸೊ ಇಟ್ಸ್ ಇಂಪಾರ್ಟೆಂಟ್ ದಟ್ ವಿ ಗೋ ಅಂಡ್ ಎಕ್ಸ್ಪ್ಲೋರ್ ವಿ ಗೋ ಅಂಡ್ ಲರ್ನ್ ನಾನು ಕಾನ್ಸ್ಟೆಂಟ್ಲಿ ಒಂದು ಸ್ಟೂಡೆಂಟ್ ನಾನು ಒಂದು ಸ್ಟೂಡೆಂಟ್ ಕಲಿತಾ ಇದ್ದೀನಿ ಕಲೀಲಿಕ್ಕೆ ಒಂದು ಆಸೆ ಹೊಸದೇ ಒಂದು ಕಲಿಯೋಣ ಕೃಷಿದಲ್ಲಿ ಕಲಿಯೋಣ ಪಾಲಿಟಿಕ್ಸ್ ಕಲಿಯೋಣ ಅರ್ಥ ಮಾಡಿಕೊಂಡು ಮೇಲೆ ಬರೋಣ ಸೊ ಒಂದೊಂದಾಗಿ ನಾವು ಲರ್ನ್ ಮಾಡಿಕೊಂಡು ಬರೋಣ ದಟ್ ಇಸ್ ಅ ಹೋಲ್ ಐಡಿಯಾ ಸೊ ವಾಟರ್ ಹ್ಯಾಸ್ ಟು ಫ್ಲೋ ಇಟ್ ಹ್ಯಾಸ್ ಟು ಫ್ಲೋ ದಟ್ ಇಸ್ ಅ ಹೋಲ್ ಐಡಿಯಾ ಸೊ ಪೊಲೀಸ್ನಲ್ಲಿ ಏನಾಗ್ತದೆ ತುಂಬ ಟೈಮ್ ಬಂದು ನಾವು ಒಂದು ತಪ್ಪು ಏನಾಗ್ತದೆ ತಪ್ಪು ಔಟ್ಸೈಡ್ ಬರುವಾಗ ಮಾತ್ರ ನಾವು ಸಾಲ್ವ್ ಮಾಡಲಿಕ್ಕೆ ಆಗ್ತದೆ ತಪ್ಪು ಸ್ಟೇಜ್ನಲ್ಲಿ ಸಾಲ್ವ್ ಮಾಡೋದು ಸ್ವಲ್ಪ ಭಾಳ ಕಷ್ಟ ಅದಕ್ಕೆ ಸ್ವಲ್ಪ ಪಾಲಿಸಿ ಮೆಷರ್ಸ್ ತೊಗೊಂಡು ಬರಬೇಕು ಎಕನಾಮಿಕ್ ಮೆಷರ್ಸ್ ಕೆಲವು ಪಾಲಿಸಿ ಮೆಷರ್ಸ್ ತೊಗೊಂಡು ಬರಬೇಕು ಅದು ಮಾಡಬೇಕನ್ನ ಆಸೆ ಅಷ್ಟೇ ಐ ಹ್ಯಾವ್ ದ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದ ಪೊಲೀಸ್ ವೆರಿ ಫ್ಯಾಂಟಾಸ್ಟಿಕ್ ಸರ್ವಿಸ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ಕೆಲವು ಜನ ಕೆಲವು ಮೈಂಡ್ ಸೆಟ್ ಇರ್ತದೆ ಸೊ ಮೈ ಮೈಂಡ್ ಸೆಟ್ ಇಸ್ 10 ವರ್ಷ ನೋಡಿದ್ದೀವಿ ಬೇರೆ ಮಾಡಬೇಕಂತ ದಯವಿಟ್ಟು ತಾವೇನು ಮೇಜರ್ ಮಾಡಬೇಡ ಎರಡು ಅಟೆಂಪ್ಟ್ ಮಿನಿಮಮ್ ಇರಬೇಕು ಸೊ ಇಲ್ಲ ಒಂದು ಅಟೆಂಪ್ಟ್ ಸಾಕು ಬಟ್ ನಾನು ಹೇಳುವುದು ಒಂದು 2 ಅಟೆಂಪ್ಸ್ ಇಟ್ಕೊಳ್ಬೇಕು ಲಕ್ಕಕ್ಕೆ ಒಂದು ಕೊಟ್ಬಿಡೋಣ ಒಂದು ಸಾರಿ ಸರಿ ಬರಿತೀರಾ ಪೇಪರ್ ಸರಿಯಾಗಿ ಒಂದು ಮನುಷ್ಯ ಕೈಗೆ ಹೋಗಿಲ್ಲ ಸೊ ಕರಿಯ ಸರಿಯಾಗಿ ಹೋಗಿಲ್ಲ ಅನ್ನೋ ಕಷ್ಟ ಆಗಿಬಿಡುತ್ತೆ ಸೊ 2 ಅಟೆಂಪ್ಸ್ ಯು ಪಿ ಎಸ್ ಸಿನ ತಾವು ಡಿಸೈಡ್ ಮಾಡಿದ್ದೀರನ್ನ ಎರಡು ಅಟೆಂಪ್ಟ್ ಮಾಡಿದ ಮೇಲೆ ತಾವು ಹೇಳ್ಬೋದು ನನಗೆ ಇದು ಬೇಡಪ್ಪ ನಾನು ಬೇರೆ ಕೆಲಸ ಮಾಡ್ತೀನಿ ಸೊ ಎರಡು ಅಟೆಂಪ್ಟ್ ಮಾಡಲಿಕ್ಕೆ ಮುಂಚೆ ಯು ಪಿ ಎಸ್ ಸಿ ನನಗೆ ಸೆಟ್ ಆಗಲ್ಲ ಅಂತ ತಾವು ಹೇಳಿನ ಚೆನ್ನಾಗಿರಲ್ಲ ಬಿಕಾಸ್ 2 ಅಟೆಂಪ್ಸ್ ಯು ಗಾಟ್ ಟು ಗಿವ್ 2 ಇಯರ್ಸ್ 1 ಇಯರ್ ಇಸ್ ಪ್ರಿಪರೇಷನ್ 2 ಇಯರ್ಸ್ 2 ಅಟೆಂಪ್ಸ್ ತಾವು ಕೊಟ್ಬಿಟ್ಟಿದ್ದೀರನ್ನ ಸೂಪರಾಗಿರ್ತದೆ ಇನ್ನೊಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕರಪ್ಷನ್ ಬಗ್ಗೆ ಮಾತಾಡಿ ಕರಪ್ಷನ್ ಎಲ್ಲಿ ಇಲ್ಲ ಎಲ್ಲ ಕಡೆ ಇದೆ ಇಂಡಿಯಾದಲ್ಲಿ ಅದೇ ಪ್ರಾಬ್ಲಮ್ ಅದರಲ್ಲಿ ಅದೇ ಥರ ಪೊಲೀಸ್ನಲ್ಲಿ ಕೂಡ ಕರಪ್ಷನ್ ಇದೆ ಅದು ಕೆಲವು ಟೈಮ್ ಏನಾಗ್ತದೆ ಜಾಸ್ತಿ ಆಗಿಬಿಡ್ತದೆ ಕರಪ್ಷನ್ ಯಾಕೆ ಬರ್ತದೆ ಕರಪ್ಷನ್ ಇದೆ ಅಂತ ಹೇಳೋದೋಡ ಕರಪ್ಷನ್ ಯಾಕೆ ಬರ್ತದೆ ಕರಪ್ಷನ್ ಯಾಕೆ ಬರ್ತದೆನ ನಾವು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತನ ಇಲ್ಲ ನಾವು ಮಾಡುವ ಕೆಲಸದಲ್ಲಿ ಸ್ವಲ್ಪ ಲಾಂಗ್ ಟರ್ಮ್ ವಿಷನ್ ಇಲ್ಲ ನಾವು ಮಾಡುವ ಕೆಲಸ ಯಾರಿಗೂ ಬೆನಿಫಿಟ್ ಆಗ್ತದೆ ನಮಗೊಂದು ಕನಸಿಲ್ಲ ಏದೋ ಒಂದು ರೋಬೋಟ್ ಥರ ಬರ್ತೀವಿ ಪವರ್ಸ್ ಬಂದು ಯಾವಾಗಲೂ ನಾನು ಏನು ಹೇಳ್ತೀನಿ ಪವರ್ ಒಬ್ಬರು ಕೊಡ್ತೀವಿನ ಆ ಮನುಷ್ಯಕ್ಕೆ ಅರ್ಗದೇ ಇರಬೇಕು ಎಲ್ಲ ಬರೋ ಹೋಗೋಣಕ್ಕೆಲ್ಲ ಪವರ್ ನಾವು ನಮ್ಮ ಊರಿನಲ್ಲಿ ಕೊಟ್ಕೊಡ್ತೀವಿ ದಟ್ ಇಸ್ ಅ ಪ್ರಾಬ್ಲಮ್ ಸೊ ಪವರ್ ಒಬ್ಬರಿಗೆ ಬರುವಾಗ ಅರ್ಹತೆ ಇರಬೇಕು ಸ್ವಲ್ಪ ಅವನಕ್ಕೆ ಒಂದು ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸೊ ಪೊಲೀಸ್ನಲ್ಲಿ ಏನಾಗ್ತದೆ ಇಂಟಲೆಕ್ಚುವಲ್ ಡೆವಲಪ್ಮೆಂಟ್ ಇದೆ ಬಟ್ ವಿ ಹ್ಯಾವ್ ಟು ಬಿಲ್ಡ್ ದಮ್ ದಟ್ ಸೆನ್ಸ್ ಆಫ್ ಫೇರ್ನೆಸ್ ಇಂಡಿಪೆಂಡೆನ್ಸ್
ಹ್ಯೂಮಿಲಿಟಿ ಅದೆಲ್ಲ ತೊಗೊಂಡು ಬರಬೇಕು. ಸೊ ಟ್ರೈನಿಂಗ್ಲಿಂದೇ ಸ್ವಲ್ಪ ಸರಿ ಮಾಡಬೇಕು. ಸರ್ಕಾರ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಟ್ರೈನಿಂಗ್ನಲ್ಲಿ ಸ್ವಲ್ಪ ಭಾಳ ಇಂಪಾರ್ಟೆನ್ಸ್ ಕೊಟ್ಟು ಎಂಟ್ರಿ ಲೆವೆಲ್ದಲ್ಲಿ ದುಡ್ಡು ಇಲ್ಲದೆ ಸಬ್ ಇನ್ಸ್ಪೆಕ್ಟ್ರೋ ಡಿ ವೈ ಎಸ್ ಪಿ ಓ ಕಾನ್ಸ್ಟೇಬಲೋ ಕಾನ್ಸ್ಟೇಬಲ್ ಆಲ್ಮೋಸ್ಟ್ ಇಲ್ಲ, ಕೆ ಪಿ ಎಸ್ ಸಿ ಎಲ್ಲ ಸ್ವಲ್ಪ ಎಲ್ಲ ಕರಪ್ಷನ್ ಫ್ರೀ ಮಾಡಿ ಇಂಡಿಪೆಂಡೆಂಟ್ ಬಾಡೀಸ್ ಹಾಕಿ ಮಾಡುವಾಗ ಏನಾಗ್ತದೆ, ತಮ್ಮ ಥರ ಪ್ರಾಮಾಣಿಕರ ಒಳಗಡೆ ಬರ್ತೀರಾ. ತಮ್ಮ ಥರ ಪ್ರಾಮಾಣಿಕರ ಒಳಗಡೆ ಬರಲ್ಲ, ಬರುವಾಗ ಕರಪ್ಷನ್ ಅದು ಇರಲಿಕ್ಕಿಲ್ಲ. ಸೊ ದಟ್ ಇಸ್ ಓನ್ಲಿ ಹೋಪ್ ಆ್ಯಂಡ್ ಪ್ರೇ ಐ ಹ್ಯಾವ್. ಯು ಶುಡ್ ಹ್ಯಾವ್ ಸ್ಟಿಲ್ ಇಂಪ್ರೂವ್ ದ ಸಿಸ್ಟಮ್ ಬೈ ಲಿವಿಂಗ್ ಇನ್ ದ ಸಿಸ್ಟಮ್. ಮುಗುಂತು ಜಲ್ಕಿ ನಾನು ಸಿಸ್ಟಮ್ನಲ್ಲಿ ಇದೀನಿ ಬ್ರದರ್, ನಾನು ಸಿಸ್ಟಮ್ನಲ್ಲಿ ಇಲ್ಲಿ ಹೋಗಲ್ಲ. ಐ ಆಮ್ ಪಾರ್ಟ್ ಆಫ್ ದ ಸಿಸ್ಟಮ್ ಓನ್ಲಿ, ಸಿಸ್ಟಮ್ ಬಿಟ್ಟು ಎಲ್ಲಿ ಹೋಗಿದ್ದೀನಿ. ಈವನ್ ನಾವು ಐ ಆಮ್ ಪಾರ್ಟ್ ಆಫ್ ಮೆನಿ ಅಡ್ವೈಸರಿ ಗ್ರೂಪ್ಸ್ ಫಾರ್ ದ ಗೌರ್ಮೆಂಟ್. ಗ್ರಾಸ್ ರೂಟ್ಸ್ನಲ್ಲಿ ಭಾಳ ಕೆಲಸ ಮಾಡ್ತಾ ಇದ್ದೀವಿ. ವಿ ಆರ್ ಬ್ರಿಂಗಿಂಗ್ ಲಾಟ್ ಆಫ್ ಸೋಷಿಯಲ್ ಚೇಂಜ್. ನಮ್ಮ ಫೌಂಡೇಶನ್ ಸಿಸ್ಟಮ್ ಒಳಗಡೆ ಇದೆ. ವಿ ವರ್ಕ್ ವಿತ್ ಫಾರ್ಮರ್ಸ್, ಫಾರ್ಮರ್ ಜೊತೆ ಕೆಲಸ ಮಾಡ್ತೀವಿ. ವಿ ವರ್ಕ್ ವಿತ್ ಸ್ಟೂಡೆಂಟ್ಸ್, ತಮ್ಮ ಥರ 5,500 ಸ್ಟೂಡೆಂಟ್ಸ್ ಟ್ರೈನ್ ಮಾಡ್ತಾ ಇದ್ದೀವಿ. ಒಂದು 6 ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, 3 ಆರ್ಟ್ಸ್ ಕಾಲೇಜ್ನಲ್ಲಿ, 1,500 ಫಾರ್ಮರ್ಸ್ ಅವರು ಒಟ್ಟು ಸೇರಿ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್. ವ್ಯವಸಾಯಿ ಅವರೇ ಬಂದು ಅವರು ಮಾಡುವ ಏನು ಪ್ರೊಡಕ್ಷನ್ ಮಾಡ್ತಾರೋ ಅದಕ್ಕೊಂದು ಕಂಪನಿ ಶುರು ಮಾಡಿದ್ದೀವಿ ಕರೂರ್ ಡಿಸ್ಟಿಕ್ನಲ್ಲಿ. ಸೊ ಐ ಆಮ್ ಪಾರ್ಟ್ ಆಫ್ ದ ಸಿಸ್ಟಮ್ ಓನ್ಲಿ. ಸಿಸ್ಟಮ್ ಏನು, ವಾಟ್ ಇಸ್ ಸಿಸ್ಟಮ್? ಸಿಸ್ಟಮ್ ಇಸ್ ಎವ್ರಿಥಿಂಗ್. ಗೌರ್ಮೆಂಟ್ ಇಸ್ ಆಲ್ಸೋ ಅ ಸಿಸ್ಟಮ್, ಪಬ್ಲಿಕ್ ಸರ್ವಿಸ್ ಇಸ್ ಆಲ್ಸೋ ಅ ಸಿಸ್ಟಮ್, ಎನ್ ಜಿ ಒ ಇಸ್ ಆಲ್ಸೋ ಅ ಸಿಸ್ಟಮ್ ಅಷ್ಟೇ. ಬಟ್ ಇತ್ತೀಚೆಗೆ ಪವರ್ ಅಲ್ಲ, ತಮ್ಮ ಥರ ಒಂದು ಸಾಮಾನ್ಯ ಮನುಷ್ಯನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಕೆಲವು ಟೈಮ್ ಅದು ಎಂಜಾಯ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಡೂ ದಟ್ ಆಲ್ಸೋ ವಿತೌಟ್ ಪ್ರೆಷರ್, ವಿತೌಟ್ ಎಕ್ಸ್ಪೆಕ್ಟೇಷನ್. ಒಂದು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಪ್ರೆಷರ್ ಇಲ್ಲದೆ ನಾವು ಮಾಡಬೇಕು. ಸೊ ದಟ್ ಈಸ್ ಮೈ ಹೋಪ್ ಆ್ಯಂಡ್ ಪ್ರೇಯರ್. ನಾವು ಏದೋ ಪವರ್ಗೆ ಬಂದಿದ್ದೀವಿ, ನಾವು ಬಂದು ಒಂದು ಸೋಷಿಯಲ್ ಪ್ರೆಸ್ಟೀಜಿಗಾಗಿ ಬಂದಿದ್ದೀವಿ. 100% ಐ ಪಿ ಎಸ್ನಲ್ಲಿ ನಾನಿದ್ದು ಡಿ ಜೆ ರಿಟೈರ್ ಆಗ್ತೀನಿ, ಬಟ್ ನಾವು ಅದಕ್ಕೋಸ್ಕರ ಬಂದಿಲ್ಲ. ವಿ ಆರ್ ಲುಕಿಂಗ್ ಅಟ್ ಮ್ಯಾಕ್ಸಿಮೈಸೇಷನ್ ಆಫ್ ಇಂಪ್ಯಾಕ್ಟ್. ನಮ್ಮ ಇಂಪ್ಯಾಕ್ಟ್ ಎಲ್ಲಿ ನಾವು ಮ್ಯಾಕ್ಸಿಮೈಸ್ ಮಾಡ್ಬೋದು, ಎಲ್ಲಿ ಚೇಂಜ್ ಮಾಡ್ಬೋದು, ಆ ಥರ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕು. ಇದೇ ಟೈಮ್ನಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಕೆಲಸ. ಅದ್ರ ಬಗ್ಗೆ ಎರಡು ಮಾತಿಲ್ಲ, ವೆರಿ ವೆರಿ ಹಾರ್ಡ್ ವರ್ಕಿಂಗ್. ಸೊ ಒಳ್ಳೆ ಆಫೀಸರ್ಸು ಇದ್ದಾರೆ. ಇಟ್ ಇಸ್ ನಾಟ್ ದಟ್ ವಿ ಹ್ಯಾವ್, ನಾವು ಏನೋ ಯಾವಾಗಲೂ ಐ ಪಿ ಎಸ್ ಆಫೀಸರ್ಸ್ ಮಾತ್ರ ನೋಡ್ತೀವಿ ಜಾಸ್ತಿ ಟಿ ವಿದಲ್ಲಿ ಬರ್ತಾರೇನೋ. ಬಟ್ ನಾವು ಇನ್ನೂ ಸ್ವಲ್ಪ ಕೆಳಗೆ ಹೋಗಿ ಒಂದು ಕಾನ್ಸ್ಟೇಬಲ್ಸು ಸಬ್ ಇನ್ಸ್ಪೆಕ್ಟರ್ ನೋಡಿದೀರನ್ನ, ಮೈ ಗಾಡ್, ಅವ್ರ ಐ ಪಿ ಎಸ್ ಆಫೀಸರ್ ಕಂಪೇರ್ ಮಾಡುವಾಗ 10 times ಕೆಲಸ ಮಾಡ್ತಾರೆ, ಮಿನಿಮಮ್ 10 times. ಬಟ್ ಅವ್ರಿಗೂ ಹೆಸರು ಇರಲ್ಲ, ಸಂಬಳ ಇರಲ್ಲ, ಫೆಸಿಲಿಟಿ ಇರಲ್ಲ. ಸೊ ಎಲ್ಲರೂ ಬರಲಿ, ಸಿಸ್ಟಮ್ನಲ್ಲಿ ಎಲ್ಲರೂ ಇರಬೇಕಲ್ವ. ನಾಟ್ ಓನ್ಲಿ ಆಫೀಸರ್ಸ್, ನಾಟ್ ಓನ್ಲಿ ಬಿಗ್ ಪೀಪಲ್, ಈವನ್ ಸ್ಮಾಲ್ ಪರ್ಸನ್ ಮ್ಯಾಟರ್ಸ್. ಸೊ ನಮಗೆ ಮೈಂಡ್ ಸೆಟ್ ಚೇಂಜ್ ಬರಬೇಕು. ಸೊ ಎ ಕಾನ್ಸ್ಟೇಬಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಎ ಸಬ್ ಇನ್ಸ್ಪೆಕ್ಟರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಮ್ಮ ಇಂಡಿಯಾದಲ್ಲಿ ಆ ಮೈಂಡ್ ಸೆಟ್ ಬರುವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ರೆಸ್ಪೆಕ್ಟ್ ಬರ್ತದೆ. ತಪ್ಪು ಮಾಡುವ ಮೇಲೆ ನಮಗೆ ರೆಸ್ಪೆಕ್ಟ್ ಬರಲ್ಲ. ಅವ ಐ ಪಿ ಎಸ್ ಆಗಿರಲಿ, ಏನೋ ಇರಲಿ, ಆ್ಯಂಡ್ ಸಂಬಡಿ ಮೇಕ್ಸ್ ಅ ಮಿಸ್ಟೇಕ್, ನಾವು ಇರಬೇಕಿನ ಅವಶ್ಯಕತೆ ಇಲ್ಲ. ಫಾರ್ಮರ್ಸ್ ಬಗ್ಗೆ ತಾವು ಹೇಳಬೇಕನು. ನನಗೆ ಅದು ಫಾರ್ಮಿಂಗ್ ಎಲ್ಲ ಇತ್ತೀಚೆಗೆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಗ್ತಾ ಇದೆ, ಒಂದು ಫಾರ್ಮಿಂಗ್ ಎಷ್ಟು ಕಷ್ಟನು. ಐ ಥಿಂಕ್ ಇಟ್ ಇಸ್ ರಿಯಲಿ ರಿಯಲಿ ಟಫ್. ಇಂಡಿಯಾದಲ್ಲಿ ಒಂದು ಕೃಷಿ ಮಾಡುವುದು ಒಂದು 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 ಕಷ್ಟ ಎಲ್ಲಿ ಕೂಡ ಇಲ್ಲ, ವೆರಿ ವೆರಿ ಟಫ್. ಯಾಕೆನ್ನಾ ಎವ್ರಿ ಸಿಂಗಲ್ ಥಿಂಗ್ ಇಸ್ ಎಗೇನ್ಸ್ಟ್ ಕೃಷಿ, ಎಗೇನ್ಸ್ಟ್ ರೈತ. ಮಳೆ ಇಲ್ಲ, ತಾವು ಏನು ಬೆಲೆ ಮಾಡ್ತೀರೋ ಅದಕ್ಕೆ ಪ್ರೈಸ್ ಇಲ್ಲ, ಅದಕ್ಕೂ ಫಾಲ್ಟಿ ಸಪ್ಲೈ ಚೈನ್ ಮೆಕ್ಯಾನಿಸಮ್, ಗೌರ್ಮೆಂಟ್ ಪಾಲಿಸೀಸ್ ಇಂಪ್ರಾಪರ್, ಆಮೇಲೆ ದ ಕಾಸ್ಟ್ ಆಫ್ ಇನ್ಪುಟ್ ಇಸ್ ವೆರಿ ಹೈ. ಅಗ್ರಿಕಲ್ಚರ್ಗೆ ಒಳಗಡೆ ಬರುವ ಇನ್ಪುಟ್ ಎಲ್ಲ ಕಾಸ್ಟ್ಲಿ, ಡೀಸೆಲು, ಪೆಟ್ರೋಲು, ಫರ್ಟಿಲೈಸರು, ಒಳಗಡೆ ಬರುವ ಸಾಯಿಲ್ ಟೆಸ್ಟಿಂಗ್, ವಾಟ್ ಎವರ್ ಇಟ್ ಇಸ್, ಲೇಬರ್ ಎಲ್ಲ ಜಾಸ್ತಿ. ಬಟ್ ಔಟ್ ಸೈಡ್ ತಮ್ಮ ಪ್ರೊಡ್ಯೂಸ್ 20 ವರ್ಷಕ್ಕೆ ಹಿಂದೆ ಏನು ರೇಟ್ ಇತ್ತು ಅದೇ ರೇಟ್ನಲ್ಲಿ ಇದೆ. ಬಟ್ ಇದರಲ್ಲಿ ಇದರಲ್ಲಿ ಜಯ ಆಗಬೇಕು, ವಿನ್ ಮಾಡಬೇಕನ್ನ, ವಿ ಗಾಟ್ ಟು ಫೈಂಡ್ ಅ ವೇ ಟು ಬ್ರಿಂಗ್ ಟೆಕ್ನಾಲಜಿ ಇನ್ಸೈಡ್, ಟು ಬ್ರಿಂಗ್ ಸೈನ್ಸ್ ಇನ್ಸೈಡ್, ಟು ಬ್ರಿಂಗ್ ಕಾರ್ಪೊರೇಟ್ ಮಾಡೆಲ್ ಇನ್ಸೈಡ್. ಸೊ ಇತ್ತೀಚೆಗೆ ನಾವು ನಮಗೆ ಪ್ರೈಮ್ ಮಿನಿಸ್ಟರ್ ಅವರು ಎ ಪಿ ಎಂ ಸಿ ಆ್ಯಕ್ಟ್ ತೆಗೆದಾಕಿದ್ದಾರೆ. ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಬ್ರಾಟ್ ಲಾಟ್ ಆಫ್ ಚೇಂಜಸ್ ಟು ಕಾಂಟ್ರಾಕ್ಟ್ ಫಾರ್ಮಿಂಗ್. ತಾವೆಲ್ಲ ಓದಬೇಕು, ಇದು ಕರ್ನಾಟಕ ಥರ ಸ್ಟೇಟ್ಗೂ ಭಾಳ ಇಂಪಾರ್ಟೆಂಟ್, ಅದು ಭಾಳ ಭಾಳ ಇಂಪಾರ್ಟೆಂಟ್, ಎಸ್ಪೆಷಲಿ ಸೌತ್ ಕರ್ನಾಟಕ ಅವ್ರಿಗೂ. ಕಾಂಟ್ರಾಕ್ಟ್ ಫಾರ್ಮಿಂಗ್ನಲ್ಲಿಯೇ ತುಂಬ ತಮ್ಮದಿದೆ, ತುಂಬ ಕಂಪ್ನೀಸ್ ಆಲ್ರೆಡಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸ್ವಲ್ಪ ರಿಲ್ಯಾಕ್ಸೇಷನಲ್ಲಿ ಮಾಡ್ತಾ ಇದ್ದಾರೆ. ಏನೋ ಬ್ಯಾಂಗ್ಳೂರು ಪಕ್ಕ ದೊಡ್ಡದರ ಕಂಪ್ನೀಸ್ ಇದೇನು. ಸೊ ನಾರ್ತ್ ಕರ್ನಾಟಕದಲ್ಲಿ ತಾವು ಯಂಗ್ಸ್ಟರ್ ಇದ್ದೀರನ್ನ, ಯು ಹ್ಯಾವ್ ಟು ರಿಯಲಿ ರೆಪ್ಲಿಕೇಟ್, ಯು ಗಾಟ್ ಟು ರೆಪ್ಲಿಕೇಟ್ ಎ ಮಾಡೆಲ್ ಆಫ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಂಪ್ನೀಸಲ್ಲಿ ತೊಗೊಂಡು ಬಂದು, ಆಮೇಲೆ ಇನ್ಶೂರೆನ್ಸ್ ಪಾಲಿಸೀಸ್ ಒಳಗಡೆ ತೊಗೊಂಡು ಬಂದು, ತಾವು ಲ್ಯಾಂಡ್ ಎಲ್ಲ ಸಣ್ಣ ಪುಟ್ಟ 1 ಎಕರ್, 2 ಎಕರ್, 3 ಎಕರ್ ಲಿಂಕ್ ಮಾಡಿ, ಯು ಗಾಟ್ ಟು ಮೇಕ್ ಇಟ್ ಮಿನಿಮಮ್ 100 ಎಕರ್ ಮಾಡುವಾಗ ಅಗ್ರಿಕಲ್ಚರ್ ಸಸ್ಟೈನ್ ಆಗಲು ಆಗ್ತದೆ. ದಟ್ ಇಸ್ ಓನ್ಲಿ ವೇ ಟು ವಿನ್, ಓನ್ಲಿ ವೇ ಟು ವಿನ್ ಅಗ್ರಿಕಲ್ಚರ್. ಈ ಥರ ಸಣ್ಣ ಲ್ಯಾಂಡ 2 ಎಕರ್, 3 ಎಕರ್ನಲ್ಲಿ ಸೆಪ್ರೇಟಾಗಿ ಮಾಡುವುದು ಫ್ಯೂಚರ್ನಲ್ಲಿ ಭಾಳ ಕಷ್ಟ, ಬಿಕಾಸ್ ಇನ್ಪುಟ್ ಕಾಸ್ಟ್ ಇಸ್ ವೆರಿ ಹೈ. ಸೊ ಡೆವಲಪ್ಮೆಂಟ್ ಆಫ್ ನಾರ್ತ್ ಕರ್ನಾಟಕ ತಮಗೆ ಗೊತ್ತು, ನನ್ನ ಬಡ ತಮಗೆ ಗೊತ್ತು. ಬಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್, ನಮಗದು ಮಾಡಬೇಕು. ಯು ಗಾಟ್ ಬ್ರಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಲ್ಲದೆ ಒಂದು ದೇಶ ಬಂದು ಫಾರ್ಮಿಂಗ್ನಲ್ಲಿ ಮಾತ್ರ ತೊಗೊಂಡು ಬರೋದು ಭಾಳ ಕಷ್ಟ. ಏನಪ್ಪ, ಎಲ್ಲ ದೇಶದಲ್ಲಿ ನೋಡುವಾಗ ದಿ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಟ್ಸ್ ಲೆಸ್ ಟು ದ ಜಿ ಡಿ ಪಿ, 20% ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ. ಬಟ್
60% ಜನ ಅಗ್ರಿಕಲ್ಚರ್ದಲ್ಲಿ ಇರ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ತಾವು ನೋಡಿದ್ದೀರನ್ನ 50% ಕಾಂಟ್ರಿಬ್ಯೂಟ್ ಮಾಡ್ತದೆ, 20% ಮ್ಯಾನುಫ್ಯಾಕ್ಚರಿಂಗ್, ರಿಮೈನಿಂಗ್ ಸರ್ವಿಸಸ್ನಲ್ಲಿ ಇರ್ತದೆ. ಸೊ ನಾರ್ತ್ ಕರ್ನಾಟಕ ಐ ಥಿಂಕ್ ಹ್ಯಾಸ್ ಟು ಫೈಂಡ್ ಎ ವೇ ಟು ಬ್ರಿಂಗ್ ಇಂಡಸ್ಟ್ರೀಸ್ ಇನ್ ಸೈಡ್. ಯಾಕೆ ತಮ್ಮ ಬೆಳಗಾಂದಲ್ಲಿ ಆರ್ಬಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂದರೆ ಎಕ್ಯುಎಸ್ ಕಾರ್ಪೊರೇಷನ್ ಅವರು ಅರವಿಂದ್ ಅವರು ತಗೊಂಡು ಬಂದಿಟ್ಟಿದ್ದಾರೆ ಬೆಳಗಾಂದಲ್ಲಿ. ಸೊ ಯಾಕೆ ನಾವು ತಗೊಂಡು ಬರಲಿಕ್ಕಿಲ್ಲ? ಸೇಮ್ ಬೆಳಗಾಂ ಜನ ಅವರು ವರ್ಲ್ಡ್ ಆಲ್ ಓವರ್ ದ ವರ್ಲ್ಡ್ ಏರ್ಕ್ರಾಫ್ಟ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬೆಳಗಾಂದಲ್ಲಿ ಮಾಡ್ತೀವಿ. ಸೂಪರ್ ವರ್ಲ್ಡ್ ಲೆವೆಲ್ ಒಳ್ಳೆಯ ಗಾರ್ಮೆಂಟ್ ಫ್ಯಾಕ್ಟ್ರಿ ಹುಬ್ಳಿದಲ್ಲಿ ಇದೆ, ಫ್ಯಾಂಟಾಸ್ಟಿಕ್ ಫ್ಯಾಕ್ಟ್ರೀಸ್ ಇದೆ, ವರ್ಲ್ಡ್ ಕ್ಲಾಸ್ ಫ್ಯಾಕ್ಟ್ರಿ ಎಲ್ಲ ಕೂಡ ಇದೆ. ಸೊ ಯಾಕೆ ಬಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನಾರ್ತ್ ಕರ್ನಾಟಕಕ್ಕೆ ಬರಬಾರ್ದು ನನಗೆ ಗೊತ್ತಾಗಿಲ್ಲ. ಒಂದು ಹುಬ್ಳಿಯೋ ಬೆಳಗಾಮೋ ಆ ಕಡೆ ಬೀದರೋ ಬೆಳ್ಳಾರಿ ಇದೆಲ್ಲ ಬಂದು ಒಂದು ಬೇಸ್ ಆಗಿ ಇಟ್ಕೊಂಡು ಒಂದು ಪೊಲಿಟಿಕಲ್ ಇಂಟೆಂಟ್, ಕ್ಲಿಯರ್ ಪೊಲಿಟಿಕಲ್ ಆ್ಯಕ್ಷನ್, ಅವ್ರ ಕ್ಲಿಯರ್ ಪೊಲಿಟಿಕಲ್ ಕಮಿಟ್ಮೆಂಟ್ ತೊಗೊಂಡು ಬಂದು ಇದೆಲ್ಲ ತಗೊಂಡು ಬಂದು ಒಳಗಡೆ ಬಂದು ಇದು ಫಲಕ್ರಮ ಇಟ್ಕೊಂಡು ಡೆವಲಪ್ ಮಾಡ್ಬೋದು. ದಟ್ ಇಸ್ ಮೈ ಬಿಲೀಫ್. ಆಮೇಲೆ ಜನ ಸ್ವಲ್ಪ ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು. ಎಲ್ಲರೂ ಕೂಡ ಸರ್ಕಾರಿ ಕೆಲಸ ಸರ್ಕಾರಿ ಕೆಲಸ ಇದು ನಾರ್ತ್ ಕರ್ನಾಟಕದಲ್ಲಿ ನಾನು ಜಾಸ್ತಿ ನೋಡುವುದು. ತುಂಬ ಜನ ಸರ್ಕಾರಿ ಕೆಲಸ ಮೇಲೆ ಡಿಪೆಂಡ್ ಆಗಿದ್ದೀರಾ. ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಭಾಳ ಜಾಸ್ತಿ, ಎವ್ರಿಬಡಿ ಇಂಪಾರ್ಟೆಂಟ್, ಸರ್ಕಾರಿ ಕೆಲಸಕ್ಕೆ ಹೋಗಬೇಕು. ಬಟ್ ಯು ಶುಡ್ ನಾಟ್ ವೇಸ್ಟ್ ಯುವರ್ ಲೈಫ್. 5 ವರ್ಷ 6 ವರ್ಷ ಪ್ರಿಪೇರ್ ಮಾಡುವುದು, ನಾನು ಬಂದು 10 ವರ್ಷ ನಾನು ಪ್ರಿಪೇರ್ ಮಾಡ್ತೀನಿ, 8 ಇಯರ್ಸ್ ಪ್ರಿಪೇರ್ ಮಾಡ್ತೀನಿ, ಅದೆಲ್ಲ ಇಲ್ಲ. 2 ಇಯರ್ಸ್ 3 ಇಯರ್ಸ್ ಮಾಡ್ತೀರಾ, ಸಿಕ್ಕಿಲ್ಲನಾ ಯು ಗಾಟ್ ಟು ಬ್ರಿಂಗ್ ದಟ್ ಇಂಡಸ್ಟ್ರಿ ಮೈಂಡ್ ಸೆಟ್, ಆಂತ್ರಪ್ರನರ್ ಮೈಂಡ್ ಸೆಟ್, ಒಂದು ಕಂಪನಿ ಮೈಂಡ್ ಸೆಟ್ ತಾವು ತೊಗೊಂಡು ಬಂದು ಅಗ್ರಿಕಲ್ಚರ್ನಲ್ಲಿ ಒಂದು ಟೆಕ್ನಾಲಜಿ ಒಳಗಡೆ ತೊಗೊಂಡು ಬಂದು ರಿಫಾರ್ಮ್ಸ್ ತೊಗೊಂಡು ಬರಬೇಕು. ಯು ಗಾಟ್ ಟು ಬ್ರಿಂಗ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಸೈಡ್, ಸೋಷಿಯಲ್ ಆಂತ್ರಪ್ರನರ್ಶಿಪ್ ಇನ್ ಸೈಡ್. ಈ ಥರ ತಾವು ಓಪನ್ ಮೈಂಡೆಡ್ ಆಗಿರಬೇಕು. ಯು ಗಾಟ್ ಬಿ ಲಿಟಲ್ ಬಿಟ್ ಓಪನ್ ಮೈಂಡೆಡ್. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು, ಸೌತ್ ಎಲ್ಲ ನೋಡುವಾಗ ಎಲ್ಲ ಬ್ಯಾಂಗ್ಳೂರ್ ಡಿಪೆಂಡೆಂಟ್ ಆಗಿತ್ತು, ವೆದರ್ ವಿ ಲೈಕ್ ಇಟ್ ಆರ್ ನಾಟ್, ಬ್ಯಾಂಗ್ಳೂರ್ ಡಿಪೆಂಡೆಂಟ್. ಸೊ ಅಕ್ಕಪಕ್ಕದಲ್ಲಿ ಅವ್ರಿಗೆ ತೊಂದರೆವಿಲ್ಲ. ಸೊ ನಾರ್ತ್ ಕರ್ನಾಟಕದಲ್ಲಿ ರಿಯಲ್ ನಾವು ಇಂಡಸ್ಟ್ರಿ, ರಿಯಲ್ ನಾವು ನಮ್ಮ ಕಮಿಟ್ಮೆಂಟ್ ತೋರಿಸುವಾಗ ಐ ಥಿಂಕ್ ನಾರ್ತ್ ಕರ್ನಾಟಕ ರಿವಾರ್ಡ್ಸ್ ಅಸ್. ಅದರಲ್ಲಿ 2 ಮಾತಿಲ್ಲ, ಬಿಕಾಸ್ ಪೀಪಲ್ ಆರ್ ಸೋ ಗುಡ್. ಅದು ಬಸವಣ್ಣ ಅವ್ರ ಕಾಲದಲ್ಲಿ ಆಗಿದ್ದ ಕೆಲಸ ಎಲ್ಲ ಕಡೆ ಹೋಗಿತ್ತು. ಸೋ ಗುಡ್, ಅಷ್ಟು ಸಿಂಪಲ್, ನೀಟ್, ಹಾನೆಸ್ಟ್. ಅವ್ರ ಹಾರ್ಟ್ನಲ್ಲಿ ಏನಿದೆ ಮಾತಾಡ್ಬಿಡ್ತಾರೆ, ಮುಂದೆ ಹಿಂದೆ ನೋಡಲ್ಲ. ಸೊ ನಾರ್ತ್ ಕರ್ನಾಟಕ ಜನ ಫ್ಯಾಂಟಾಸ್ಟಿಕ್ ಇದ್ದಾರೆ. ಪೊಲಿಟಿಷಿಯನ್ ಬಗ್ಗೆ ನಾನು ನಿಜವಾಗಿ ನಾನು ಕಮೆಂಟ್ ಮಾಡಲ್ಲ, ಅದು ತಪ್ಪಾಗ್ತದೆ. ಒಂದು ಓಪನ್ ಫೋರಮ್ನಲ್ಲಿ ಪೊಲಿಟಿಷಿಯನ್ ಸರಿ ಇಲ್ಲ ನಾವು ಹೇಳಬಾರದು. ಸೊ ಐ ವಿಲ್ ನಾಟ್ ಕಮೆಂಟ್ ಆನ್ ದ್ಯಾಟ್. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಅದು ಪಾಲಿಟಿಕ್ಸ್ನಲ್ಲಿ ಸಹಜ. ಸೊ ಯೂತ್ ಎಲ್ಲ ಬರಬೇಕು, ತಮ್ಮಲ್ಲಿ ಯೂತ್ ಯಾರಿದ್ದೀರಾ ಅಸ್ಪೈರ್ ಮಾಡಬೇಕು. ಸೊ ಗುಡ್ ಯೂತ್, ಯು ಶುಡ್ ಅಸ್ಪೈರ್ ಟು ಕಮೆಂಟ್ ಪಾಲಿಟಿಕ್ಸ್. ಗ್ರೌಂಡ್ ಲೆವೆಲ್ ಕೆಲಸ ಮಾಡಿ ಜನ ತಮಗೆ ಒಪ್ಪಿಕೊಂಡು ಪಂಚಾಯತ್ ಲೆವೆಲ್, ಜಿಲ್ಲಾ ಪಂಚಾಯತ್ ಲೆವೆಲ್, ತಾಲೂಕು ಪಂಚಾಯತ್ ಲೆವೆಲ್ದಲ್ಲಿ ಕಂಟೆಸ್ಟ್ ಮಾಡಿ ಆಮೇಲೆ MLA MP ಇದೆ. ಸೊ ಯು ಗಾಟ್ ಟು ರಿಯಲಿ ಫೈಂಡ್ ಅ ವೇ. ತಾವು ಗ್ರೌಂಡ್ ಲೆವೆಲ್ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೀರನ್ನ 100% ಜನ ತಮಗೂ ಅಕ್ಸೆಪ್ಟ್ ಮಾಡ್ತಾರೆ. ನಾವು ಕೆಲಸ ಮಾಡುವಾಗ ಯಾರು ನಮಗೆ ಅಕ್ಸೆಪ್ಟ್ ಮಾಡಲ್ಲ ಅನ್ನೋ ಯಾರೂ ಇಲ್ಲ, ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಗ್ರೌಂಡ್ ಲೆವೆಲ್ ಕೆಲಸ ಮಾಡಲಿಕ್ಕೆ ತಾವು ರೆಡಿ ಆಗಬೇಕು. ಅದಕ್ಕೆ ಮುಂಚೆ ಫಿನಾನ್ಷಿಯಲ್ ಸೋರ್ಸ್ ರೆಡಿ ಮಾಡಿಕೊಳ್ಬೇಕು. ಏನಾ ತಾವು ಪಬ್ಲಿಕ್ ಸರ್ವಿಸು, ಪಾಲಿಟಿಕ್ಸ್ ಈ ಥರ ಬಂದ ಮೇಲೆ ತಮ್ಮ ಮನೆಯಲ್ಲಿ ಒಬ್ಬರು ಅಯ್ಯೋ ನಮಗೆ ನೆಕ್ಸ್ಟ್ ಎಲ್ಲೊಂದು ದುಡ್ಡು ಬರುತ್ತೆ ಅಂತ ಹೇಳಬಾರ್ದು. ಯು ಹ್ಯಾವ್ ಟು ಫೈಂಡ್ ಅ ವೇ. ಅದಕ್ಕೆ ನಾನು ಹೇಳೋದು 35-40 ವರ್ಷವರೆ ತಮ್ಮ ಫಿನಾನ್ಷಿಯಲ್ ಬೇಸು, ಒಂದು ಕೆಲಸ ತಾವು ಸ್ಟ್ರಾಂಗ್ ಮಾಡಿಬಿಟ್ಟು ತಾವು ಆಮೇಲೆ ಬಂದು ತಾವು ಸೋಷಿಯಲ್ ಸರ್ವಿಸ್ ಒಳಗಡೆ ಬರಬಾರ್ದು ಬರಬಹುದು.